ಕರ್ನಾಟಕ ಕುರುಕ್ಷೇತ್ರ ಕದನ ಜೋರಾಗ್ತಾ ಇದೆ. ರಣವ್ಯೂಹ, ರಾಜಕೀಯ ಪಕ್ಷಗಳ ಪ್ರಚಾರದ ತಾಳಮೇಳ ನಡೆಸ್ತಾ ಇದೆ. ಬಿಜೆಪಿಯು ಕೂಡ ವಿಜಯ ಸಂಕಲ್ಪ ಯಾತ್ರೆಯನ್ನ ಮಾಡಿದ್ರೆ ಜೆಡಿಎಸ್ ಪಂಚರತ್ನ ರಥ ಯಾತ್ರೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಈಗಾಗಲೇ ಪ್ರಜಾಧ್ವನಿ ಬಸ್ ಯಾತ್ರೆಯಲ್ಲಿ ಮಿಂದೇಳ್ತಾ ಇದೆ. ಹಾಗಾಗಿ ಮೂರು ಪಕ್ಷಗಳು ಕೂಡ ಭಾರಿ ಯುದ್ಧದ ಮಾದರಿಯಲ್ಲೇ ಕರ್ನಾಟಕ ಕುರುಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇವತ್ತು ಜೆಡಿಎಸ್ ವತಿಯಿಂದ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಲ ಪ್ರದರ್ಶನವನ್ನ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಪಂಚರತ್ನ ರಥ ಯಾತ್ರೆಯ ಮೂಲಕ ಹೆಬ್ಬಾಳದಲ್ಲಿ ಎಚ್ ಡಿ ಕೆ ಮತ ಭೇಟಿಯನ್ನ ಆರಂಭ ಮಾಡಲಿದ್ದಾರೆ. ಎಸ್, ಬೆಂಗಳೂರಿನ ಹೃದಯ ಭಾಗದಲ್ಲಿ ಎಚ್ ಡಿ ಕೆ ಮತ ಭೇಟಿಯನ್ನ ಮಾಡಲಿದ್ದಾರೆ. ಹೆಬ್ಬಾಳದ ಜೆಡಿಎಸ್ ಅಭ್ಯರ್ಥಿ ಸೈಯದ್ ಮೋಹಿತ್ ಅಲ್ತಾಫ್ ಪರ ಮತ ಯಾಚನೆಯನ್ನ ಮಾಡಲಿದ್ದಾರೆ. ಎಸ್, ಇಲ್ಲಿ ಏನು ಹೆಬ್ಬಾಳದ ಜೆಡಿಎಸ್ ಅಭ್ಯರ್ಥಿ ಯಾರಿದ್ದಾರೆ? ಸೈಯದ್ ಮೋಹಿತ್ ಅಲ್ತಾಫ್ ಅವರ ಪರ ಇವತ್ತು ಬ್ಯಾಟಿಂಗ್ ಅನ್ನ ಬೀಸಲಿದ್ದಾರೆ. ಇವತ್ತಿಗೆ ಕಂಪ್ಲೀಟ್ಲಿ 87 ದಿನಕ್ಕೆ ಕಾಲಿಟ್ಟಿದೆ ಪಂಚರತ್ನ ರಥ ಯಾತ್ರೆ. ಇನ್ನು ರಾಜ್ಯದಾದ್ಯಂತ 86 ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸುವ ರಥಯಾತ್ರೆ, ಇನ್ನ 86 ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡಬೇಕಾಗಿದೆ ರಥಯಾತ್ರೆ. ಈಗಾಗಲೇ 87 ದಿನಗಳನ್ನ ಕಂಪ್ಲೀಟ್ ಮಾಡಿದೆ. 5 ಯೋಜನೆಗಳನ್ನ ಮುಂದೆ ಇಟ್ಕೊಂಡು ರಥಯಾತ್ರೆ ಈಗಾಗಲೇ ಭರ್ಜರಿ ಬೆಂಬಲವನ್ನ ಗಿಟ್ಟಿಸಿಕೊಂಡಿದೆ. ಎಸ್, ಪಂಚ ಯೋಜನೆಗಳನ್ನ ಅಂದ್ರೆ ಪಂಚರತ್ನ ರಥಯಾತ್ರೆ ಇದರಲ್ಲೇ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಮಹಿಳೆಯರಿಗೆ, ರೈತರಿಗೆ, ಯುವಕರಿಗೆ, ಹಾಗೆ ಏನು ಇನ್ನೂ ಮಿಕ್ಕಿದಂತಹ ಎರಡು ಯೋಜನೆಗಳನ್ನ ನಾನು ಜಾರಿಗೆ ತಂದೇ ತರ್ತೀನಿ, ನನ್ನನ್ನು ನಂಬಿ ಈ 5 ಯೋಜನೆಗಳಿಗೆ ಸಾಥ್ ನೀಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಚರತ್ನ ರಥಯಾತ್ರೆಯನ್ನ ಈಗಾಗಲೇ ರಾಜ್ಯದಾದ್ಯಂತ ಭಾರಿ ಮಿಂಚಿನ ಸಂಚಾರದ ಮೂಲಕವೇ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಅಭೂತಪೂರ್ವ ಬೆಂಬಲವೂ ಕೂಡ ಸಿಗ್ತಾ ಇದೆ. ಎಲ್ಲೆಲ್ಲಿ ಹೋಗ್ತಾರೋ ಎಚ್ ಡಿ ಕುಮಾರಸ್ವಾಮಿ ಅವರು ಬೃಹತ್ ಹೂಮಾಲೆಗಳನ್ನ ಹಾಕೋದ್ರ ಮುಖಾಂತರವೇ ಅವರನ್ನ ಬರಮಾಡಿಕೊಳ್ತಾರೆ. ಅದರಲ್ಲಿ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಸಾವಿರಾರು ಜನರು ನಿಲ್ತಾರೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಾಥನ್ನ ನೀಡ್ತಾರೆ. ಹಾಗಾಗಿನೇ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ವಿಶ್ವಾಸ ಇದೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುವಂತಹ ಕುದುರೆ ನಾವೇ ಆಗಬಹುದು, ಜೆಡಿಎಸ್ ಈ ಬಾರಿ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. 87 ದಿನದ ಪಂಚರತ್ನ ರಥಯಾತ್ರೆ ಇವತ್ತು ಬೆಂಗಳೂರಿನ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ನಡೆಯುತ್ತೆ. ಹಾಗಾಗಿ ಈಗಾಗಲೇ ಏನು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮಾಜಿ ಸಿಎಂ ನೇತೃತ್ವದಲ್ಲಿ ರಥಯಾತ್ರೆ ಆರಂಭ ಆಗುತ್ತೆ. 5 ಯೋಜನೆಗಳನ್ನ ಮುಂದೆ ಇಟ್ಕೊಂಡೇ ರಥಯಾತ್ರೆ ಆರಂಭ ಆಗಿದೆ. ಅದು ಕೂಡ ದಳಪತಿಗಳ ನೇತೃತ್ವದಲ್ಲೇ ಸಂಜಯ್ ನಗರದ ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ 1 ವರ್ಷದಲ್ಲಿ ಯೋಜನೆಗಳನ್ನ ಜಾರಿಗೆ ತರುವುದಾಗಿ ಕೂಡ ಭರವಸೆಯನ್ನ ನೀಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮಾಜಿ ಸಿಎಂ ನೇತೃತ್ವದ ರಥಯಾತ್ರೆಗೆ ಮೇಕ್ರಿ ವೃತ್ತದಲ್ಲಿ ಅದ್ಧೂರಿ ಸ್ವಾಗತವನ್ನು ಕೂಡ ನೀಡಲಾಗುತ್ತೆ. ರಥಯಾತ್ರೆ ಸಂಜಯ್ ನಗರದ ಶ್ರೀ ರಾಧಾಕೃಷ್ಣ ದೇವಸ್ಥಾನದಿಂದ ಆರಂಭ ಆಗುತ್ತೆ. ಇನ್ನು ನಾಗಶೆಟ್ಟಿಹಳ್ಳಿಯ ಬಸ್ ನಿಲ್ದಾಣ, ಭೂಪಸಂದ್ರ ಮುಖ್ಯ ರಸ್ತೆ ಹಾದು ಹೋಗಿ ಹೆಬ್ಬಾಳ ಫ್ಲೈಓವರ್ ಅನ್ನ ತಲುಪಿ ತದನಂತರ ಸುಮಂಗಲಿ ಸೇವಾಶ್ರಮ ರಸ್ತೆ, ಕನಕನಗರ ರಸ್ತೆ, ದೇವೇಗೌಡ ರಸ್ತೆ, ರವೀಂದ್ರನಾಥ್ ಠಾಕೂರ್ ರಸ್ತೆಗಳಲ್ಲಿ ರಥಯಾತ್ರೆ ಸಂಚಾರ ಆಗುತ್ತೆ. ಇನ್ನು ಕೊನೆಯದಾಗಿ ಸಂಜೆ ಎಚ್ಎಂಟಿ ಮೈದಾನದಲ್ಲಿ ಬಹಿರಂಗ ಸಮಾವೇಶವನ್ನ ನಡೆಸ್ತಾರೆ. ಅಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರವನ್ನ ಮಾಡ್ತಾರೆ. ಪ್ರತಿ ವಾರ್ಡ್ಗಳಲ್ಲೂ ರೋಡ್ ಶೋ ಕೂಡ ನಡೆಸಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಒಟ್ಟಾರೆಯಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ನೋಡಬೇಕು ಇವರ ಈ ಪರಿಶ್ರಮ ಕೈ ಹಿಡಿಯುತ್ತಾ ಇಲ್ವಾ ಅಂತ.